ಮುಂಬೈ ಆಲ್ರೆಡಿ ಇದೆ ದೊಡ್ಡ ಪಾಠಶಾಲೆ, ಅದು ನಮ್ಮನ್ನು ಲಿಬರೇಟ್ ಮಾಡುವಂಥ ಪಾಠಶಾಲೆ. ಅದು ಮಾತು ಮಾತಿಗೆ ಎಲ್ಲರ ತಲೆಯಲ್ಲೂ ಜಾತಿ ಮತ ಅದು ಇದು ಕಸ ತುಂಬಿದೆಯಲ್ಲ, ಅದನ್ನು ಒಂದು ಮಿನಿಟಲ್ಲಿ ತೊಳೆದು ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಕೊಡುವಂಥ ಶಹರ ನಮ್ಮ ಭಾರತದಲ್ಲಿದ್ದರೆ ಅದು ಮುಂಬೈ ಮಾತ್ರ. ಅಲ್ಲಿ 24 ವರ್ಷ ಇದ್ದೆ, ನನಗೆ ಒಬ್ಬನು ನನ್ನ ಜಾತಿ ಕೇಳಿಲ್ಲ, ನನ್ನ ಸಂಬಳ ಕೇಳಿಲ್ಲ, ನನ್ನ ಸ್ವಂತ ಮನೆಯೋ ಬಾಡಿಗೆ ಮನೆಯೋ ಕೇಳಿಲ್ಲ, ವೆಹಿಕಲ್ ಇಟ್ಕೊಂಡಿದ್ದೀರೋ ಇಲ್ವೋ ಅಂತ ಕೇಳಿಲ್ಲ, ಇಟ್ಕೊಂಡಿದ್ದರೆ ಫಸ್ಟ್ ಹ್ಯಾಂಡೋ ಸೆಕೆಂಡ್ ಹ್ಯಾಂಡೋ ಅಂತ ಕೇಳಿಲ್ಲ, ಸೆಕೆಂಡ್ ಹ್ಯಾಂಡ್ ಇಟ್ಕೊಂಡ್ರೆ ಗ್ಯಾಸಲ್ಲಿ ನಡೆಸ್ತೀರೋ ಪೆಟ್ರೋಲ್ ನಡೆಸ್ತೀರೋ ಅಂತ ಕೇಳಿಲ್ಲ. ಪ್ರತಿಯೊಂದು ಈ ಪ್ರಶ್ನೆಗಳನ್ನು ನಾನು ಆಲಿಸಿದ್ದು ಬೆಂಗಳೂರಿಗೆ ಬಂದ ಮೇಲೆ. ಅಂದರೆ ಆ ಸಿಟಿ ಇಟ್ಸ್ ಎ ಲಿಬರೇಟಿಂಗ್ ಸ್ಪೇಸ್. ಕಾಯಕದ ಕೈಲಾಸ ಅಂತ ಏನು ಬಸವಣ್ಣ ಹೇಳಿದ್ರಲ್ಲ, ಅದನ್ನು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆವಾಗ ಅಲ್ಲಿ ಬೇರೆ ಕಸಕ್ಕೆ ಜಾಗನೇ ಇರಲ್ಲ, ಯು ಆರ್ ಬ್ಯುಸಿ. ಅಲ್ಲಿ ಇಡೀ ದಿವಸ ಕೆಲಸದಲ್ಲೇ ಇರ್ತಾನೆ ಮನುಷ್ಯ, ಅದಕ್ಕಿಂತ ದೊಡ್ಡ ಬೈ ಡಿಫಾಲ್ಟ್ ಅದು ಭಾಳ ಸ್ಪಿರಿಚುವಲ್ ಆಗಿಬಿಡ್ತದೆ. ಆಮೇಲೆ ಸ್ಪೇಸ್ ಇಲ್ಲ, ಅಲ್ಲಿ ಸಣ್ಣ 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 ಜಾಗಗಳು, ಜಾಗ ಜಾಸ್ತಿ ಇದ್ದರೆ ನೀವು ಶೇಖರಣೆ ಶುರು ಮಾಡ್ತೀರಿ, ಯು ಸ್ಟಾರ್ಟ್ ಅಕ್ಯುಮುಲೇಟಿಂಗ್. ಯಾವಾಗ ಅಕ್ಯುಮುಲೇಷನ್ ಇಲ್ವೋ ಅದೇ ಸ್ಪಿರಿಚುವಲ್ ಸ್ಟೇಟು. ಸೊ ಬೈ ಡಿಫಾಲ್ಟು ಎಲ್ಲರೂ ಸರಳವಾಗಿ ಬದುಕ್ತಾರೆ ಅಲ್ಲಿ. ಅದು ಕೂಡ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಜೀವನ ದೃಷ್ಟಿ ನನಗೆ. ನಮ್ಮ ತಂದೆ ಒಂದು ಮಾತು ಹೇಳಿದರು ಭಾಳ ಹಿಂದೆ ಭಾರತ ದೇಶದ ಬಗ್ಗೆ, ಭಾರತ ದೇಶ ಅನ್ನೋದು ಒಂದೇ ಕೋಳಗಂಬದ ಮೇಲೆ ನಿಂತ ಡೇರೆ ಅಲ್ಲ, ಇದು ಸಾವಿರ ಕಂಬಗಳ ಚಪ್ಪರ ಅಂತ. ನನಗೆ ತುಂಬ ಇಷ್ಟವಾದ ರೂಪಕ ಇದು. ನಮ್ಮ ಜನ ಈಗಂತೂ ಈ ಯೂನಿಫೈಯಿಂಗ್ ಅದು ಒಂದು ಒಂದು ಅಂತ ಒಂದು ಒಂದು ಡೇರೆ ಇಟ್ಕೊಂಡು ಈಗ ಇದು ಈ ದೇಶಕ್ಕೆ ಒಂದು ಡೇರೆ, ಉಳಿದದ್ದು ಅಲ್ಲ, ನಮ್ಮದು ಸಾವಿರ ಕಂಬಗಳ ಚಪ್ಪರ. ಒಂದು ಸಂಬರ ಚಪ್ಪರ ಕಂಬ ವೀಕ್ ಇರ್ಬೋದು, ಇನ್ನೊಂದು ಸ್ಟ್ರಾಂಗ್ ಇರುತ್ತೆ, ಮತ್ತೊಂದು ವೀಕ್ ಇರ್ಬೋದು, ಮತ್ತೊಂದು ಬೆಂಡ್, ಎಲ್ಲ ಸೇರಿ ನಿಂತಂಥ ಒಂದು ಚಪ್ಪರ ಇದು. ಹೀಗಾಗಿ ಆ ರೀತಿಯ ಚಪ್ಪರ ಮುಂಬೈ. ಹೀಗಾಗಿ ನನಗದು ಭಾಳ ಲಿಬರೇಟಿಂಗ್ ಅನ್ನಿಸ್ತು ಅಲ್ಲಿ. ಮತ್ತು ಅಪರಿಚಿತನ ಜೊತೆ ದಿಟ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಯು ಫೀಲ್ ಫ್ರೀ ವಿತ್ ಎ ಸ್ಟ್ರೇಂಜರ್. ಅಂದರೆ ಅಲ್ಲಿ ಅಂದರೆ ಅದು ಯಾವ ಥರ ಅನ್ನಿಸ್ತು ಅಂತಾರೆ, ನಮ್ಮಲ್ಲಿ ಆರ್ ಕೆ ಲಕ್ಷ್ಮಣ್ ಕಾರ್ಟೂನ್ ಬಿಡಿಸ್ತಾರೆ ಅಥವಾ ಕೆ ಕೆ ಹೆಬ್ಬಾರ್ ಲೈನ್ ಡ್ರಾಯಿಂಗ್ಸ್ ಭಾಳ ಫೇಮಸ್ಸು, ಸಿಂಗಲ್ ಲೈನ್ ಡ್ರಾಯಿಂಗ್ಸು. ಮುಂಬಯಿಯ ಜೀವಿಗಳು ಆ ಥರ ಲೈನ್ ಡ್ರಾಯಿಂಗ್ಸ್ ಥರ, ಮುಂಬಯಿಯ ಬದುಕು ಲೈನ್ ಡ್ರಾಯಿಂಗ್ಸ್ ಥರ, ಈ ಬಾಕಿ ಕಡೆ ಎಲ್ಲ ಒಳ್ಳೆ ಪೇಂಟಿಂಗ್ ಥರ ಅಂತ ಹೆವಿ ಅಂತಾರ. ಅಂದರೆ ಪ್ರತಿಯೊಬ್ಬನಿಗೂ ಅವನ ಉಳಿದವರಿಗೆ ತೋರಿಕೆಗಾಗಿ ಬದುಕೋದು, ತಾನೇ ಒಂದು ದೈನಿಕ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ದಂಗೆ ಬದುಕೋದು. ಮುಂಬೈಲಿ ಅದಕ್ಕೆ ಅವಕಾಶವೇ ಇಲ್ಲ, ಯು ಆರ್ ಬ್ಯಾರ್ ಮಿನಿಮಮ್. ನೀವು ಕೆಲಸ ಮಾಡ್ತಿರಬೇಕು, ಓಡ್ತಿರ್ಬೇಕು. ಅದರಿಂದನೇ ಒಂದು ರೀತಿಯ ಸಂತೆಯ ಸಲಿಗೆ ಅಂತ ಕರಿತೀನಿ ನಾನು. ನನ್ನದೊಂದು ಕತೆ ಸಂತೆಯ ದಿನ ಅಂತಿದೆ. ಸಂತೆಯಲ್ಲಿ ಮಾತ್ರ ಸಿಗುವಂಥ ಸಲಿಗೆ. ಈಗ ಒಂದು ಬಸ್ ಸ್ಟಾಪಲ್ಲಿ ಒಂದು ಇಬ್ಬರು ಹೆಂಗಸು ಕೂತಿದ್ರೆ ಪರಿಚಯ ಇಲ್ಲ, ಅದೆಲ್ಲ ಕಡೆ ಅಲ್ಲೊಂದು ಸಂತೆಯ ಸಲಿಗೆ ಬರುತ್ತೆ ಗೊತ್ತಾ, ತನ್ನ ಯಾರತ್ರೂ ಹೇಳ್ಕೊಳ್ಳಲಾಗದ್ದನ್ನು ಒಂದು ಅಪರಿಚಿತ ಹತ್ರ ಮಾತ್ರ ಹೇಳ್ಕೋಬೇಕು ಅನ್ಸುತ್ತೆ. ಸೇಫ್ ಅದು, ಯಾಕಂದರೆ ಅವರು ಮತ್ತೆ ನಮ್ಗೆ ಬೇಕಾದವ್ರಿಗೆ ಯಾರಿಗೂ ಸಿಗಲ್ಲ ಅವರು. ಸೊ ಆ ಥರದ ಒಂದು ಸಂತೆಯ ಸಲಿಗೆ ವ್ಯಾಪಕವಾದಂಥ ಒಂದು ಸ್ಪೇಸ್ ಅದು ಮುಂಬೈ. ಹೀಗಾಗಿ ಇದು ಬೆಂಗಳೂರು ಹೇಳ್ತಾರೆ, ಬೆಂಗಳೂರು ಮುಂಬೈ ಬಿಲ್ಡಿಂಗ್ ಆಗಿಬಿಟ್ರೆ ಅದು ಆಗೋದಿಲ್ಲ. ಅದು ಇಟ್ಸ್ ನಥಿಂಗ್ ಟು ಡೂ ವಿತ್ ಮೆಟ್ರೋ ಆರ್ ಬಿಲ್ಡಿಂಗ್ ಆರ್ ಏನೋ ಬ್ರ್ಯಾಂಡೆಡ್ ಶಾಪ್ಸ್, ಅದಲ್ಲ, ಅದಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಅದು ಇಲ್ಲಿ ಇನ್ನೂ ಹಾಲು ಹೊಡೆದ ಇನ್ನೂ ರೂಪುಗೊಳ್ತಾ ಇದೆ ಬೆಂಗಳೂರು. ಯಾಕಂದರೆ ಇಲ್ಲಿ ನೀವು ರಾಜಾಜಿನಗರ ಕಡೆ ಹೋದರೆ ಅದು ಒಂದಿದೆ, ವೈಟ್ ಫೀಲ್ಡ್ ಕಡೆ ಹೋದರೆ ಇದೆ ಮತ್ತೊಂದು, ಒಂದು ಒಡೆದ ಹಾಲಿನ ಥರ ಇದೆ, ಒಂದು ಕಲೆಕ್ಟಿವ್ ಮೈಂಡ್ ರೂಪುಗೊಂಡಿಲ್ಲ. ಮುಂಬೈಲಿ ಹಾಗಿಲ್ಲ, ನೀವು ಬೋರಿವಿಲ್ಲಿಗೆ ಹೋಗಿ ಅಥವಾ ಈ ಕಡೆ ಚರ್ಚ್ ಗೇಟ್ಗೆ ಹೋಗಿ ಅದು ಯಾವ ಕಡೆಗೆ ಹೋದರೂ ಅದು ಒಂದು ಮೈಂಡ್ ಸೆಟ್ಟು, ಬಿಕಾಸ್ ಆಫ್ ವರ್ಕ್ ಇಟ್ ಹಸ್ ಇವಾಲ್ಡ್. ಅದು 80 ವರ್ಷಗಳ ಒಂದು ಜರ್ನಿ ಇದೆ ಅದು. ಹೀಗಾಗಿ ಬಾಂಬೆ ಬಿಕಮ್ಸ್ ಎ, ಅದು ಎಲ್ಲ ಯಾವುದೇ ಕಲಾವಿದನಿಗೆ ಅಥವಾ ಯಾವುದೇ ಯಾರಿಗೂ ಕೂಡ ಒಂದು ಅದು ಕೈ ಯಾರನ್ನು ನಿರಾಸೆ ಮಾಡಲ್ಲ, ಅದು ಅದು ಕೈ ಹಿಡಿಯುತ್ತೆ. ಬಾಂಬೆಯಲ್ಲಿ ಯಾವಾಗಲೂ ಲೋಕಲ್ ಟ್ರೈನ್ ರಶ್ ಟ್ರೈನ್ ಹೋಗ್ತಾ ಇರುತ್ತಲ್ಲ, ನೀವು ಓಡ್ತಾ ಇದ್ದೀರಾ, ನೀವು ಟ್ರೈನ್ ಹೊರಟುಬಿಡ್ತು, ಆಗಿ ಯಾವುದೋ ಒಂದು ಕೈ ನಿನಗೆ ಹಿಂಗೆ ಮಾಡುತ್ತೆ ಅಲ್ಲಿ, ಅವನು ಹಿಡಿತಾನೆ, ನೀವು ಒಳಗಡೆ ಹೋಗ್ತೀರಾ. ಆ ಕೈ ಇದೆಯಲ್ಲ, ಅದು ಅದು ಮೆಟಫರ್ ಆಫ್ ಬಾಂಬೆ ಫಾರ್ ಮಿ. ಅದು ಯಾರ ಕೈಯೂ ಬಿಡಲ್ಲ, ಅದು ಕೆಲಸ ಮಾಡಲಿಕ್ಕೆ ಮಾಡಬೇಕು ಅಂತ ಬಂದವನ ಕೈಯನ್ನು ಯಾವತ್ತೂ ಬಿಡಲ್ಲ. ಕುವೆಂಪು ಹೊಡೆದಾಗೆ ಇಲ್ಲಿ ಯಾವುದೂ ಕನಿಷ್ಠವಲ್ಲ, ಯಾವುದೂ ಶ್ರೇಷ್ಠವಲ್ಲ, ಪ್ರತಿಯೊಂದಕ್ಕೂ ಒಂದು ವಿಶೇಷತೆ ಇದೆ, ಪ್ರತಿಯೊಬ್ಬನಲ್ಲೂ ಒಂದು ಕಥೆ ಇದೆ. ಅದು ನನಗೆ ಭಾಳ ಮನವರಿಕೆ ಆಗೋದು ಅಲ್ಲಿ. ಮತ್ತು ಅಹಂಕಾರಕ್ಕೆ ಅಲ್ಲಿ ಜಾಗ ಇಲ್ಲ ಅನ್ನೋದು, ಅಹಂಕಾರಕ್ಕೆ ಮತ್ತು ಮುಂಬೈ ಹಿಂದಿ ಇದೆಯಲ್ಲ, ಅದು ಮುಂಬೈಯ ಸ್ಲ್ಯಾಂಗ್ ಇದೆಯಲ್ಲ, ತೇರೆಕೋ ಮೆರೆಕೋ ತು ಮಾತಾಯಿಕೆ ಜಾತಾಯಿಕೆ, ಅದರಲ್ಲಿ ಬಹುವಚನನೇ ಇಲ್ಲ. ಅದು ಒಬ್ಬ ಅತ್ಯಂತ ಕೆಳದರ್ಜೆಯ ಅಂದರೆ ವರ್ಕ್ ವೈಸ್ ಒಬ್ಬ ಕಾರ್ಮಿಕನು ತನ್ನ ಟಾಪ್ ಬಾಸ್ನೊಂದಿಗೆ ಏನೋ ಊಟ ಆಯ್ತಾ ನನ್ನಿಂದ ಅಂತಲೇ ಕೇಳ್ತಾನೆ ಅವನು, ಕ್ಯಾರೇ ಖಾನ ಹೋಗಿ ಹಾಕಿದ್ದಾರೆ ತುಮ್ ಕ್ಯಾ ಎಸಿ ಮೇ ಬೈಠ ಹೇ ಅಮ್ ತು ಇದ್ರ ಧೂಪ್ ಮೇ ಕಾಮ್ ಕರ್ತಾ ಹೇ ಹಾಂ ಬೈಟ್ರೆ ತುಂಬ ಮಜಾ ಕರ್ತಾ ಹೇ. ಅಂದರೆ ಆ ಏಕವಚನದ ಸಲಿಗೆ ಇದೆಯಲ್ಲ, ಅದು ಭಾಳ ಮಹತ್ವದ್ದು, ಸ್ಪಿರಿಚುವಲ್ ಅದು. ಅಂದರೆ ಬಹುವಚನದ ನಗರ ಅದು, ಇಟ್ಸ್ ಎ ಸಿಟಿ ಆಫ್ ಪ್ಲುರಾಲಿಟಿ ವಿಚ್ ಸ್ಪೀಕ್ಸ್ ಇನ್ ಸಿಂಗ್ಯುಲರ್. ಅದು ಅಲ್ಟಿಮೇಟ್, ನನಗದು ಭಾಳ ಇಷ್ಟ.